ಕರ್ನಲ್ ಹೆಬ್ಬಾಳ್ಕರ್ದವ್ರದ್ದೇ ಬಹುತೇಕ ಅಂತಿಮ ಆಗಿದೆ ಅಲ್ವಾ? ಏನು ಹೈಕಮಾಂಡ್ ತೀರ್ಮಾನ ತಗೊಳುತ್ತೆ ಅದೇ ಅಂತಿಮ. ಕೆಲಸ ಮಾಡಿ ಅಂತ ಹೇಳಿದ್ರೆ ಯಾವುದೇ ಅಭ್ಯರ್ಥಿ ಕೊಟ್ಟರು ಕೂಡ ಕೆಲಸ ಮಾಡ್ತೀವಿ. ಈ ಬಾರಿ ಮಾತ್ರ ನಮ್ಮ ಬೆಳಗಾವಿ ಕ್ಷೇತ್ರವನ್ನು ಕಾಂಗ್ರೆಸ್ಗೆ ತಗೊಳ್ಬೇಕು ಅಂತ ಪ್ರಯತ್ನ ಮಾಡ್ತೇವೆ. ಬೆಳಗಾವಿ ಜಿಲ್ಲೆಯಾದ್ಯಂತ ರೌಂಡ್ಸ್ ಮಾಡ್ತಾ ಇದ್ರಿ ಆಲ್ರೆಡಿ? ಹೌದು, ಅವರು ಮೊನ್ನೆ ಸವದತ್ತಿ ಎಲ್ಲ ಬೆಳಗಾವಿ ಲೋಕಸಭೆ ಆಗಿರಬಹುದು, ಚಿಕ್ಕೋಡಿ ಲೋಕಸಭಾ ಆಗಿರ್ಬೋದು, ಕೆನರಾ ಲೋಕಸಭಾ ಆಗಿರ್ಬೋದು, ಒಂದು ಸ್ಟ್ರಾಟರ್ಜಿ ಮಾಡ್ಕೊಂಡು, ಯಾಕಂದ್ರೆ ಜಿಲ್ಲೆನಲ್ಲಿ ಇಬ್ರು ಮಂತ್ರಿಗಳಿದ್ದೀವಿ, ಸೊ ಎಲ್ಲ ಕಡೆ ಒಂದು ಸ್ಟ್ರಾಟರ್ಜಿ ಮಾಡ್ಕೊಂಡು ಓಡಾಡ್ತಾ ಇದ್ದೀವಿ. ನಮ್ಮ ಸರ್ಕಾರ ಒಳ್ಳೆ ಹೆಸರನ್ನ ಗಳಿಸಿದೆ. ಈ ಬರಗಾಲದ ಈ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಮಹಿಳೆಯರು ತುಂಬಾ ಖುಷಿಯಿಂದಿದ್ದಾರೆ. ಗೃಹಲಕ್ಷ್ಮಿ ಆಗಲಿ, ಅನೇಕ ನಮ್ಮ ಯೋಜನೆಗಳು ಜನರನ್ನ ತಲುಪಿದ್ದಾವೆ. ಸೊ ಹಿಂಗಾಗಿ ನಮಗೆ ಕಾನ್ಫಿಡೆನ್ಸ್ ಇದೆ. ನೋಡಿ, ಯಾರು ಕೂಡ ಬಯಸ್ಲಿಲ್ಲ ಇಲ್ಲಿವರೆಗೂ ಕೂಡ. ಎಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಅವರಾಗ್ಲಿ, ಮೃಣಾಲ್ ಆಗ್ಲಿ, ನಾವು ಸ್ಪರ್ಧೆ ಮಾಡ್ತೀವಿ ಅಂತ ಇಲ್ಲಿ ಇಡೀ ಜಿಲ್ಲೆಯ ಒಂದು ಸಾಮೂಹಿಕ ನಿರ್ಧಾರ, ಜಿಲ್ಲೆಯ ಮುಖಂಡರ ಒಂದು ಸಾಮೂಹಿಕ ಇಚ್ಛೆ ಹಾಗೆ, ಅದು ಚಿಕ್ಕೋಡಿ ಇರ್ಬೋದು, ಬೆಳಗಾವಿ ಇರ್ಬೋದು, ಕೆನರಾ ಇರ್ಬೋದು, ಅವರ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ ಹೈಕಮಾಂಡ್ಗೆ. ನೋಡೋಣ, ಇವತ್ತು ಸಾಯಂಕಾಲವರೆಗೆ ಎಲ್ಲ ಕ್ಲಾರಿಟಿ ಸಿಗುತ್ತೆ. ನೋಡಿ, ಮತದಾರರ ಮನಸ್ಸನ್ನ ಮಾಡಬೇಕು. ಸ್ಟ್ರಾಟರ್ಜಿ ಎಲ್ಲರೂ ಮಾಡ್ತೀವಿ, ನಾವು ಮಾಡ್ತೀವಿ, ನಮ್ಮ ಬಿಜೆಪಿ ವಿರೋಧ ಪಕ್ಷದವರು ಮಾಡ್ತಾರೆ, ಆದ್ರೆ ಕೊನೆಯದಾಗಿ ಕೈ ಹಿಡಿಬೇಕಾಗಿರೋದು ಮತದಾರರು. ಸೊ ಮತದಾರರನ್ನ ನಾವು ಏನು ಮುಂಚೆ ವಾಗ್ದಾನ ಕೊಟ್ಟಿದ್ವಿ ಸರ್ಕಾರ ನಮ್ ಬರೋಕಿನ ಮುಂಚೆ, ಸೊ ಅದನ್ನ ತಿಳುವಳಿಕೆ ಹೇಳ್ತೀವಿ ಮತದಾರರಿಗೆ. ಏನು ಹೈಕಮಾಂಡ್ ತೀರ್ಮಾನ ತಗೊಳುತ್ತೆ ಅದೇ ಅಂತಿಮ. ಕೆಲಸ ಮಾಡಿ ಅಂತ ಹೇಳಿದ್ರೆ ಯಾವುದೇ ಅಭ್ಯರ್ಥಿ ಕೊಟ್ಟರು ಕೂಡ ಕೆಲಸ ಮಾಡ್ತೀವಿ. ಈ ಬಾರಿ ಮಾತ್ರ ನಮ್ಮ ಬೆಳಗಾವಿ ಕ್ಷೇತ್ರವನ್ನು ಕಾಂಗ್ರೆಸ್ಗೆ ತಗೊಳ್ಬೇಕು ಅಂತ ಪ್ರಯತ್ನ ಮಾಡ್ತೇವೆ. ಬೆಳಗಾವಿ ಜಿಲ್ಲೆಯಾದ್ಯಂತ ರೌಂಡ್ಸ್ ಮಾಡ್ತಾ ಇದ್ರಿ ಆಲ್ರೆಡಿ? ಹೌದು, ಮೊನ್ನೆ ಸವದತ್ತಿ ಎಲ್ಲ ಬೆಳಗಾವಿ ಲೋಕಸಭೆ ಆಗಿರಬಹುದು, ಚಿಕ್ಕೋಡಿ ಲೋಕಸಭಾ ಆಗಿರ್ಬೋದು, ಕೆನರಾ ಲೋಕಸಭಾ ಆಗಿರ್ಬೋದು, ಒಂದು ಸ್ಟ್ರಾಟರ್ಜಿ ಮಾಡ್ಕೊಂಡು, ಯಾಕಂದ್ರೆ ಜಿಲ್ಲೆನಲ್ಲಿ ಇಬ್ರು ಮಂತ್ರಿಗಳಿದ್ದೀವಿ, ಸೊ ಎಲ್ಲ ಕಡೆ ಒಂದು ಸ್ಟ್ರಾಟರ್ಜಿ ಮಾಡ್ಕೊಂಡು ಓಡಾಡ್ತಾ ಇದ್ದೀವಿ. ನಮ್ಮ ಸರ್ಕಾರ ಒಳ್ಳೆ ಹೆಸರನ್ನು ಗಳಿಸಿದೆ. ಈ ಬರಗಾಲದ ಈ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಮಹಿಳೆಯರು ತುಂಬ ಖುಷಿಯಿಂದಿದ್ದಾರೆ. ಗೃಹಲಕ್ಷ್ಮಿ ಆಗಲಿ, ಅನೇಕ ನಮ್ಮ ಯೋಜನೆಗಳು ಜನರನ್ನ ತಲುಪಿದ್ದಾವೆ. ಸೊ ಹಿಂಗಾಗಿ ನಮಗೆ ಕಾನ್ಫಿಡೆನ್ಸ್ ಇದೆ. ನೋಡಿ, ಯಾರು ಕೂಡ ಬಯಸ್ಲಿಲ್ಲ ಇಲ್ಲಿವರೆಗೂ ಕೂಡ. ಎಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಅವರಾಗ್ಲಿ, ಮೃಣಾಲ್ ಆಗ್ಲಿ, ನಾವು ಸ್ಪರ್ಧೆ ಮಾಡ್ತೀವಿ ಅಂತ ಇಲ್ಲಿ ಇಡೀ ಜಿಲ್ಲೆಯ ಒಂದು ಸಾಮೂಹಿಕ ನಿರ್ಧಾರ, ಜಿಲ್ಲೆಯ ಮುಖಂಡರ ಒಂದು ಸಾಮೂಹಿಕ ಇಚ್ಛೆ ಹಾಗೆ, ಅದು ಚಿಕ್ಕೋಡಿ ಇರ್ಬೋದು, ಬೆಳಗಾವಿ ಇರ್ಬೋದು, ಕೆನರಾ ಇರ್ಬೋದು, ಅವರ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ ಹೈಕಮಾಂಡ್ಗೆ. ನೋಡೋಣ, ಇವತ್ತು ಸಾಯಂಕಾಲವರೆಗೆ ಎಲ್ಲ ಕ್ಲಾರಿಟಿ ಸಿಗುತ್ತೆ. ನೋಡಿ, ಮತದಾರರ ಮನಸ್ಸನ್ನ ಮಾಡಬೇಕು. ಸ್ಟ್ರಾಟರ್ಜಿ ಎಲ್ಲರೂ ಮಾಡ್ತೀವಿ, ನಾವು ಮಾಡ್ತೀವಿ, ನಮ್ಮ ಬಿಜೆಪಿ ವಿರೋಧ ಪಕ್ಷದವರು ಮಾಡ್ತಾರೆ, ಆದ್ರೆ ಕೊನೆಯದಾಗಿ ಕೈ ಹಿಡಿಬೇಕಾಗಿರೋದು ಮತದಾರರು. ಸೊ ಮತದಾರರನ್ನ ನಾವು ಏನು ಮುಂಚೆ ವಾಗ್ದಾನ ಕೊಟ್ಟಿದ್ವಿ ಸರ್ಕಾರ ನಮ್ ಬರೋಕಿನ ಮುಂಚೆ, ಸೊ ಅದನ್ನ ತಿಳುವಳಿಕೆ ಹೇಳ್ತೀವಿ ಮತದಾರರು.